ಭತ್ತದ ಕೃಷಿಯಲ್ಲಿ ಹೊಸ ಆವಿಷ್ಕಾರ, ಸನ್ರೈಸ್ ಪದ್ಧತಿ. ಆಧುನಿಕ ಬದುಕಿನ ನಡುವೆ ಲಾಭದಾಯಕವಲ್ಲ ಎಂಬ ಕಾರಣಕ್ಕೆ ಜನರು ಕೃಷಿಯಿಂದ ವಿಮುಖರಾಗುತ್ತಿರುವ ಕಾಲಘಟ್ಟದಲ್ಲಿ ಭತ್ತದ ಕೃಷಿಯನ್ನ ಕಡಿಮೆ ಪರಿಶ್ರಮ, ಕಡಿಮೆ ಗೊಬ್ಬರ, ಕಡಿಮೆ ಬಿತ್ತನೆ ಬೀಜ, ಕಡಿಮೆ ಕೆಲಸಗಾರರನ್ನ ಬಳಸಿಕೊಂಡು ಹೆಚ್ಚು ಲಾಭದಾಯಕ ಕೃಷಿಯನ್ನಾಗಿ ಪರಿವರ್ತಿಸಿಕೊಳ್ಳಬೇಕೆಂಬ ಕೋಟೇಶ್ವರದ ಕೈಗಾರಿಕೋದ್ಯಮಿಯೊಬ್ಬರ ಅಧ್ಯಯನ ಹಾಗೂ ಚಿಂತನೆ ಈಗ ಪ್ರಾಯೋಗಿಕ ರೂಪ ಪಡೆದಿದ್ದು, ನೂತನ ವಿಧಾನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಹೊಸತನದ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕೋಟೇಶ್ವರದ ಸುರೇಶ್ ಕಾಮತ್ ಎಂಬುವರು ಯಶಸ್ವಿ ಕೈಗಾರಿಕೋದ್ಯಮಿ. ತಮ್ಮ ರಾಜಾರಾಮ್ ಪಾಲಿಮರ್ ಸಂಸ್ಥೆಯ ಮೂಲಕ ಭಾರತದಲ್ಲಿ ಪ್ರಥಮ ಬಾರಿಗೆ ಕೇವಲ ನೀರು ಸಂಗ್ರಹಿಸಿಡುವ ಟ್ಯಾಂಕ್ಗಳನ್ನ ಬಹುಪಯೋಗಿ ಟ್ಯಾಂಕ್ಗಳನ್ನಾಗಿ ನಿರ್ಮಿಸಿ ಜನಮನ್ನಣೆಗೆ ಪಾತ್ರರಾದವರು. ಇಂತಹ ಪ್ರಯೋಗಗಳಿಗೆ ಅವರು ತೆರೆದುಕೊಂಡ ಇನ್ನೊಂದು ಕ್ಷೇತ್ರವಿದೆ, ಅದುವೇ ಕೃಷಿ ಕ್ಷೇತ್ರ. ಕಳೆದೆರಡು ವರ್ಷಗಳಿಂದ ನಾಟಿ ಯಂತ್ರವನ್ನ ಉಪಯೋಗಿಸಿ ಮ್ಯಾಟ್ ಪದ್ಧತಿ ಹಾಗೂ ದೇಶಿ ದನಗಳ ಸಗಣಿ ಹಾಗೂ ಗೋಮೂತ್ರವನ್ನ ಉಪಯೋಗಿಸಿ ಸುಭಾಷ ಪಾಲೇಕರ್ ಅವರ ಶೂನ್ಯ ಬಂಡವಾಳ ಕ್ರಮದಂತೆ ಜೀವಾಮೃತದಿಂದ ಭತ್ತದ ಕೃಷಿಯನ್ನ ಮಾಡಿ ಒಂದು ಎಕರೆಗೆ 18 ಕ್ವಿಂಟಾಲ್ನಷ್ಟು ಉತ್ತಮ ಇಳುವರಿಯನ್ನ ಪಡೆದು ಸಂತಸ ಪಟ್ಟಿದ್ದ ಅವರು, ಪ್ರಸಕ್ತ ಸಾಲಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಅವರದಿ ಶೈಲಿಯ ಹೊಸ ಪದ್ಧತಿಯನ್ನ ಭತ್ತದ ಕೃಷಿಯಲ್ಲಿ ಅಳವಡಿಸಿಕೊಂಡು ಅದಕ್ಕೆ ಸನ್ರೈಸ್ ಪದ್ಧತಿ ಎಂದು ನಾಮಕರಣ ಮಾಡಿದ್ದಾರೆ. ಏನಿದು ಸನ್ರೈಸ್ ಪದ್ಧತಿ? ಇದೀಗ ಎಲ್ಲೆಡೆ ಸೀಡ್ ಬಾಲ್ ಅಭಿಯಾನ ನಡೆಯುತ್ತಿರೋದು ನಾವೆಲ್ಲ ತಿಳಿದ ಸಂಗತಿ. ಜಪಾನ್ನಲ್ಲಿ ಭತ್ತದ ಕೃಷಿಯಲ್ಲಿ ಸೀಡ್ ಬಾಲ್ ಬಳಕೆ ಸರ್ವೇ ಸಾಮಾನ್ಯ ಸಂಗತಿಯಾಗಿದೆ. ಆದರೆ ಭಾರತದಲ್ಲಿ ಭತ್ತದ ಸೀಡ್ ಬಾಲ್ ತಯಾರಿಸಿ ಕೃಷಿ ಮಾಡುವ ಪದ್ಧತಿ ಇಲ್ಲ. ಕೋಟೇಶ್ವರದ ಸುರೇಶ್ ಕಾಮತ್ರು ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಭತ್ತದ ಕೃಷಿಯಲ್ಲಿ ಸೀಡ್ ಬಾಲ್ ಪ್ರಯೋಗ ಮಾಡಿ ಪ್ರಥಮ ಹಂತದ ಯಶಸ್ಸು ಕಂಡಿದ್ದಾರೆ. ಅವರು ಅನುಸರಿಸಿದ ಕೃಷಿ ಪದ್ಧತಿಯನ್ನ ಸನ್ರೈಸ್ ಪದ್ಧತಿ ಎಂದು ಕರೆಯಲಾಗ್ತಾ ಇದೆ. ಭತ್ತದ ಸೀಡ್ ಬಾಲ್ ತಯಾರಿಕೆಗೆ ಕೆಂಪು ಮಣ್ಣು, ದೇಶಿ ದನದ ಸಗಣಿ ಗೊಬ್ಬರ, ದೇಶಿ ದನದ ಗೋಮೂತ್ರ ಹಾಗೂ ಭತ್ತದ ಬೀಜ ಅಗತ್ಯ. ಕೆಂಪು ಮಣ್ಣು ಹಾಗೂ ಗೊಬ್ಬರವನ್ನ ಚೆನ್ನಾಗಿ ಶೋಧಿಸಿ ಇಡಬೇಕು. ನಂತರ 800 ಸೇರು ಕೆಂಪು ಮಣ್ಣಿಗೆ 80 ಸೇರಿನಷ್ಟು ಗೊಬ್ಬರ ಹಾಗೂ 8-10 ಸೇರು ಭತ್ತದ ಬೀಜವನ್ನ ಸೇರಿಸಿ ಬೆರೆಸಬೇಕು. ಬಳಿಕ 4-5 ಲೀಟರ್ ಗೋಮೂತ್ರಕ್ಕೆ ಅಷ್ಟೇ ಪ್ರಮಾಣದ ನೀರನ್ನ ಬೆರೆಸಬೇಕು. ನಂತರ ಈ ಗೋಮೂತ್ರವನ್ನ ಅಂದಾಜಿನಂತೆ ಚಿಮುಕಿಸುತ್ತಾ ಉಂಡಿಯನ್ನ ಮಾಡಬೇಕು. ಸಾಧಾರಣ 2 ಸೆಂಟಿಮೀಟರ್ ಗಾತ್ರದ ಉಂಡಿಯನ್ನ ಮಾಡಿದ್ರೆ ಸಾಕು. ಆಗ ಒಂದು ಸೀಡ್ ಬಾಲ್ ನಲ್ಲಿ 4-7 ಭತ್ತದ ಬೀಜಗಳು ಬರುತ್ತೆ. ನಂತರ ಈ ಸೀಡ್ ಬಾಲ್ ಗಳನ್ನ 2-3 ದಿನ ಬಿಸಿಲಿನಲ್ಲಿ ಒಣಗಿಸಿ ಪೂರ್ಣ ಒಣಗಿದ ಸೀಡ್ ಬಾಲ್ ಗಳನ್ನ ಜೋಪಾನವಾಗಿ ಶೇಖರಿಸಿ ಇಡಬೇಕು. ಈ ಸೀಡ್ ಬಾಲ್ ಸಾಮಾನ್ಯ 2 ಎಕರೆಗೆ ಸಾಕಾಗುತ್ತೆ. ಅಗತ್ಯಕ್ಕೆ ತಕ್ಕಂತೆ ಹೆಚ್ಚಿನ ಪ್ರಮಾಣದಲ್ಲಿ ಸೀಡ್ ಬಾಲ್ ಗಳನ್ನ ಮಾಡಿಕೊಳ್ಬಹುದು. ನಾಟಿ ಕಾರ್ಯ ಬೇಕಿಲ್ಲ. ಕೃಷಿ ಭೂಮಿಯಲ್ಲಿ ಹಗ್ಗ ಅಥವಾ ಉತ್ತನೆಯ ಕೋಲನ್ನ ಬಳಸಿ ಗುರುತು ಮಾಡಿಕೊಂಡು ಸುಮಾರು 1 ಫೀಟ್ ಅಂತರದಲ್ಲಿ 1 ಇಂಚು ಸುತ್ತಳತೆಯ 3-4 ಇಂಚು ಆಳದ ಚಿಕ್ಕ ಗುಂಡಿಯನ್ನ ಮಾಡಿಕೊಳ್ಬೇಕು. ತಯಾರಿಸಿದ ಭತ್ತದ ಉಂಡಿಯನ್ನ ಗುಂಡಿಯಲ್ಲಿ ಇಡುತ್ತಾ ಮಣ್ಣನ್ನ ಮುಚ್ಚುತ್ತಾ ಸಾಗಬೇಕು. 4-5 ದಿನದಲ್ಲಿ ಭತ್ತದ ಬೀಜ ಮೊಳಕೆಯೊಡೆದು ಉಂಡಿಯ ಮೇಲ್ಭಾಗದಲ್ಲಿ ಹಸಿರು ಕಾಣಿಸುವುದು. ಈ ಸನ್ರೈಸ್ ಪದ್ಧತಿಯಿಂದ ನಾಟಿ ಕಾರ್ಯ ಮಾಡುವ ಅಗತ್ಯ ಬೀಳುವುದಿಲ್ಲ. ಇಲ್ಲಿ ಒಮ್ಮೆ ಭತ್ತದ ಉಂಡಿಯನ್ನ ಬಿತ್ತಿದ ಮೇಲೆ ಪುನಃ ಕಿತ್ತು ನಾಟಿ ಮಾಡುವ ಪ್ರಮೇಯವಿಲ್ಲ. ಬೀಜದುಂಡಿಯಲ್ಲಿ ಸಗಣಿ ಗೊಬ್ಬರ ಗೋಮೂತ್ರದ ಬಳಕೆಯಾಗಿರುವುದರಿಂದ ಬೀಜಕ್ಕೆ ಹೆಚ್ಚಿನ ಪೋಷಕಾಂಶ ದೊರೆಯುತ್ತೆ. ಸಮೃದ್ಧವಾಗಿ ಬೆಳೆಯಲು ಅನುಕೂಲವಾಗುತ್ತೆ. ಸಮಯ, ಹಣ ಉಳಿತಾಯ. ಸನ್ರೈಸ್ ಪದ್ಧತಿ ಅನುಸರಿಸುವುದರಿಂದ ಸಮಯ ಮತ್ತು ಹಣದ ಉಳಿತಾಯವಾಗುತ್ತೆ. ಪಾರಂಪರಿಕ ನಾಟಿ ಕ್ರಮಕ್ಕೆ 1 ಎಕರೆ ಗದ್ದೆಗೆ ಸರಿಸುಮಾರು 40-60 ಸೇರು ಭತ್ತದ ಬೀಜ ಬೇಕಾಗುತ್ತೆ. ಸೀಡ್ ಬಾಲ್ ಕ್ರಮದಲ್ಲಿ 4-6 ಸೇರು ಬೀಜ ಸಾಕಾಗುತ್ತೆ. ಭತ್ತದ ಕೃಷಿ ಲಾಭದಾಯಕವಲ್ಲ ಎಂದು ಅದೆಷ್ಟೋ ಮಂದಿ ಕೃಷಿ ಭೂಮಿಯನ್ನ ನಾಟಿ ಮಾಡದೆ ಹಡಿಲು ಬಿಟ್ಟು ನಗರ ಪಟ್ಟಣಗಳಲ್ಲಿ ಉದ್ಯೋಗಕ್ಕೆ ತೆರಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭತ್ತದ ಕೃಷಿ ಲಾಭದಾಯಕವಾಗಿ ಮಾಡುವುದು ಹೇಗೆ ಎಂಬ ಚಿಂತನೆಯ ಫಲವೇ ಸನ್ರೈಸ್ ಪದ್ಧತಿ. ಈ ಪದ್ಧತಿಯಿಂದ ಒಮ್ಮೆ ಬೀಜದುಂಡಿಯನ್ನ ಕ್ರಮವತ್ತಾಗಿ ಬಿತ್ತಿದ ಬಳಿಕ ಸಸಿಯಾದ ಮೇಲೆ ಅದನ್ನ ಕಿತ್ತು ಬೇರೆಡೆ ನೆಡುವ ಅಗತ್ಯವಿಲ್ಲದ ಕಾರಣ ಸಮಯದ ಉಳಿತಾಯ ಮತ್ತು ಮಾನವ ಸಂಪನ್ಮೂಲದ ಬಳಕೆ ಕಡಿಮೆಯಾಗುತ್ತೆ.
ಜೊತೆಗೆ ಹೆಚ್ಚಿನ ವೆಚ್ಚವಾಗುವುದು ತಪ್ಪುತ್ತೆ. ಕಡಿಮೆ ಗೊಬ್ಬರ, ಕಡಿಮೆ ಬಿತ್ತನೆ ಬೀಜ ಬಳಕೆಯಿಂದಲೂ ಹೆಚ್ಚಿನ ಉಳಿತಾಯ ಸಾಧ್ಯ. ಜಾಗೃತಾ ಕ್ರಮಗಳು: ಒಣಗಿದ ಸೀಡ್ ಬಾಲ್ಗಳನ್ನ ಇಲಿ ಹಾಗೂ ಇರುವೆಗಳಿಂದ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಬೇಕು. ಸೀಡ್ ಬಾಲ್ಗಳನ್ನ ಶ್ರೀ ಪದ್ಧತಿಯಂತೆ ಸಾಲಾಗಿ ನೆಟ್ಟರೆ ಒಳ್ಳೆಯದು. ಮಳೆ ಪ್ರಾರಂಭವಾಗುವ ಮೊದಲೇ ಸೀಡ್ ಬಾಲ್ ಬಿತ್ತನೆ ಮಾಡಿದ್ರೆ ಉತ್ತಮ. ಬೀಜ ಮೊಳಕೆಯೊಡೆಯಲು ನೀರಿನ ತೇವಾಂಶವಿದ್ರೆ ಸಾಕು. ನೀರು ಗದ್ದೆಯಲ್ಲಿ ನಿಂತಿದ್ರೆ ಮೊಳಕೆಯೊಡೆಯುವ ಸಾಧ್ಯತೆ ಕಡಿಮೆ. ಆದ್ರಿಂದ ಮೊಳಕೆ ಒಡೆಯುವವರೆಗೆ ಗದ್ದೆಯಲ್ಲಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಬೇಕು. ಒಟ್ಟಿನಲ್ಲಿ ಕೃಷಿಯಲ್ಲಿ ಕಡಿಮೆ ಪರಿಶ್ರಮ, ಕಡಿಮೆ ಗೊಬ್ಬರ, ಕಡಿಮೆ ಬಿತ್ತನೆ ಬೀಜ, ಕಡಿಮೆ ಕೆಲಸಗಾರರನ್ನ ಅಪೇಕ್ಷಿಸುವ ಸನ್ರೈಸ್ ಪದ್ಧತಿಯನ್ನ ಅಳವಡಿಸಿಕೊಂಡಲ್ಲಿ ಹೆಚ್ಚಿನ ಇಳುವರಿ ಜೊತೆಗೆ ಹೆಚ್ಚಿನ ಲಾಭ ಪಡೆಯುವುದರಲ್ಲಿ ಅನುಮಾನವಿಲ್ಲ. ಕುಂದಾಪುರ ತಾಲೂಕಿನ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕುಂದಾಪುರ .com.